ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಸಪ್ತಗಿರಿ ಕಲ್ಯಾಣ ಮಂಟಪದ ಬಳಿ ಕುಸದ ರಸ್ತೆ ಬಗ್ಗೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಗಳು ಎಷ್ಟು ಅದ್ವಾನ ಅಂದ್ರೆ ಬೆಳಗ್ಗೆ ಹಾಕಿರುವಂತಹ ರಸ್ತೆ ಎರಡು ದಿನ ಬಿಟ್ಕೊಂಡು ಬಂದ್ರೆ ಕಿತ್ತು ಹೋಗುತ್ತೆ ಅನ್ನೋದಕ್ಕೆ ಬಿಬಿಎಂಪಿ ಮಾಡುವಂತಹ ಕೆಲಸ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಎರಡು ದಿನದ ಹಿಂದೆ ಟಾರ್ ಹಾಕಿದ್ರು ಮೂರನೇ ದಿನ ಕಿತ್ತುಕೊಂಡು ಬಂದಿದೆ ಅಂತ ಹೇಳಿ ಸೇಮ್ ಇದೇ ಉದಾಹರಣೆಗೆ ಹೋಲುವಂತೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿದೆ ದಿಢೀರ್ ಅಂತ ಹೇಳಿ ರಸ್ತೆ ಕುಸಿದಿದೆ ಆ ಪ್ರದೇಶದಲ್ಲಿ ನಾನು ಇದೀನಿ ಸದ್ಯ ಮಹಾಲಕ್ಷ್ಮಿ ಲೇಔಟ್ ನ ದೃಶ್ಯವನ್ನ ನೋಡಬಹುದು ಜಸ್ಟ್ ಎರಡೇ ದಿನದ ಹಿಂದೆ ಈ ಒಂದು ರೋಡ್ ಗೆ ಟಾರ್ ಅನ್ನು ಹಾಕಿದ್ರು ಸೋ ಇಲ್ಲಿ ನಾವು ಟಾರ್ ಅನ್ನು ಕೂಡ ಗಮನಿಸಬಹುದು ಎಷ್ಟು ಫ್ರೆಶ್ ಆಗಿದೆ ಈ ಟಾರ್ ಅಂತ ಹೇಳಿ ಸೋ ಮುಟ್ಟಿದ್ರು ಇನ್ನು ಕೂಡ ಇದು ಯಾವ ತರ ಪುಡಿ ಪುಡಿ ಆಗ್ತಾ ಇದೆ ಅಂತ ಹೇಳಿ ಕೂಡ ಗಮನಿಸಬಹುದು ಸೋ ಜಸ್ಟ್ ಎರಡು ದಿನದ ಹಿಂದೆ ಹಾಕಿರುವಂತಹ ಈ ಒಂದು ಟಾರ್ ಈ ರೀತಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹಾಗೆ ಕಿತ್ತು ಬರ್ತಾ ಇದೆ ಎರಡೇ ದಿನದ ಹಿಂದೆ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು ಮೂರನೇ ದಿನಕ್ಕೆ ಈ ರೀತಿಯಾಗಿ ಹಳ್ಳ ಬಂದಿದೆ ಸೋ ನೋಡಬಹುದು ಸುಮಾರು ಒಂದು ಆರರಿಂದ ಎಂಟು ಅಡಿ ಒಳಗಡೆ ಈ ಒಂದು ಏನು ಏನು ಹೇಳ್ತಾರೆ ಇದಕ್ಕೆ ಪಾಟ್ ಹೋಲ್ ಬಿದ್ದಿದೆ ಸೊ ಭೂಮಿನೇ ಕುಸಿದು ಹೋಗಿದೆ ಇದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಜಲಮಂಡಳಿಯವರ ಒಂದು ಪೈಪ್ ಲೈನ್ ಇತ್ತು ಅಂತ ಸಾಮಾನ್ಯವಾಗಿ ಯಾವುದೇ ಒಂದು ರೋಡನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲಿಗೆ ಮೋರಿಯನ್ನು ರೆಡಿ ಮಾಡ್ತಾರೆ ತದನಂತರ ಏನಾದರೂ ಪೈಪ್ ಲೈನ್ಸ್ ಇದ್ದರೆ ಅವುಗಳು ಏನಾದರೂ ಲೀಕೇಜ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ತಾರೆ ಕೊನೆ ಹಂತಕ್ಕೆ ಟಾರ್ ಹಾಕ್ತಾರೆ ಸೊ ಇದ್ಯಾವುದೂ ಕೂಡ ಕರೆಕ್ಟಾಗಿ ನಡೆದಿಲ್ಲ ಅಂತ ಹೇಳಿ ಈ ಒಂದು ಕೇಸನ್ನು ನೋಡಿದಾಗ ಗೊತ್ತಾಗುತ್ತೆ ಇವತ್ತು ಬೆಳಿಗ್ಗೆ ಒಂದು ಲಾರಿ ಈ ಒಂದು ರೋಡ್ನಲ್ಲಿ ಸಂಚಾರ ಮಾಡಬೇಕಾದ್ರೆ ದಿಢೀರ್ ಅಂತ ಹೇಳಿ ಕುಸಿದು ಬೀಳುತ್ತೆ ಸೊ ಆ ಟೈಮ್ನಲ್ಲಿ ಯಾಕೆ ಕುಸಿತು ಜಸ್ಟ್ ಎರಡೇ ದಿನದ ಹಿಂದೆ ಹಾಕಿದ್ದಂತಹ ಟಾರ್ ಕುಸಿಯೋದಕ್ಕೆ ಕಾರಣ ಏನು ಅಂತ ಹೇಳಿ BWSSB ಅವರು ಕಳಿಸಿರುವಂತಹ ಕಾರ್ಮಿಕರು ಸೊ ಅಗೀತ ಹೋದಾಗ ಗೊತ್ತಾಗುತ್ತೆ ಸೊ ಇಲ್ಲಿ ಪೈಪ್ ಲೈನ್ ಏನಿದೆ ಸೊ ಅದು ಕಟ್ ಆಗಿದೆ ಸೊ ಹಾಗಾಗಿ ನೀರು ಲೀಕ್ ಆಗಿ ಮಣ್ಣು ಕುಸಿದಿದೆ ಅಂತ ಹೇಳಿ ಸೊ ನೋಡ್ಬೋದು ಜಸ್ಟ್ ಎರಡು ದಿನದ ಹಿಂದೆ ಮಾಡಿರುವಂತಹ ಕೆಲಸ ಮೂರನೇ ದಿನಕ್ಕೆ ಕಿತ್ತು ಹೋಗುತ್ತೆ ಅಂತಂದರೆ ಇಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಪ್ರತಿ ಏರಿಯಾಗೂ ಕೂಡ ಒಬ್ಬ BWSSB ಇಂಜಿನಿಯರ್ ಇರ್ತಾರೆ ಪ್ರತಿ ಏರಿಯಾಗೂ ಕೂಡ ವಾರ್ಡ್ಗೂ ಕೂಡ ಒಬ್ಬ BBMP ಇಂಜಿನಿಯರ್ ಇರ್ತಾರೆ ಬೆಸ್ಕಾಮ್ ಅವರು ಇರ್ತಾರೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಇಂತಹ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ ನಮ್ಮ ಬೆಂಗಳೂರು ಸೊ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸ್ಪಷ್ಟ ನಿದರ್ಶನ ಅಂತ ಹೇಳಬೇಕಾಗುತ್ತೆ ಒಟ್ಟಾರೆ ಇಂತಹ ಪ್ರಕರಣಗಳು ಪ್ರತಿ ದಿನವೂ ಕೂಡ ನಡೀತಾ ಇದೆ ಆದರೆ ಕ್ರಮ ಮಾತ್ರ ಜರುಗ್ತಾ ಇಲ್ಲ ಇದಕ್ಕೆ BBMP ಆಗಲಿ ಅಥವಾ BWSSB ಬೆಸ್ಕಾಂ ಅವರು ಯಾವ ಥರ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ